ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ವೀಕ್ಷಕರೇ ಇನ್ನು ಅಂತಿಮ ಜಿಲ್ಲೆ ಬೆಂಗಳೂರು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಅತಿ ದೊಡ್ಡ ಜಿಲ್ಲೆ ಬಹಳ ಟ್ವಿಸ್ಟ್ ಇರೋದೇ ಈ ಜಿಲ್ಲೆಯಲ್ಲಿ ಸೊ ಇಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹಣೆ ಬರಹ ಏನು ಏನ್ ಕತೆ ಯಾವ ಕ್ಷೇತ್ರದಲ್ಲಿ ಏನು ಅಂತ ನೋಡಿದಾವ್ರೆ ಜನವರಿ ತಿಂಗಳ ಟ್ರೆಂಡ್ ಡಿಸೆಂಬರ್ಗೂ ಜನವರಿಗೂ ಏನು ವ್ಯತ್ಯಾಸ ಜನವರಿಯಲ್ಲಿ ಮನಸ್ಥಿತಿ ಹೇಗಿದೆ ಏನೇನು ಬದಲಾವಣೆಗಳಾಗಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನಾವು ಯಲಹಂಕ ವಿಧಾನಸಭಾ ಕ್ಷೇತ್ರ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ಎಸ್ ಆರ್ ವಿಶ್ವನಾಥ್ ಹಾಲಿ ಎಮ್ ಎಲ್ ಎ ಆ್ಯಂಡ್ ಕಾಂಗ್ರೆಸ್ಸಿಂದ ಕೇಶವರಾಜಣ್ಣ ಗೋಪಾಲ್ ಕೃಷ್ಣ ಈ ಥರದಲ್ಲವೂ ಕೂಡ ಇದೆ ಬಟ್ ಇನ್ನು ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗೋವರೆಗೂ ಕೇಶವರಾಜಣ್ಣ ಅವ್ರಿಗೆ ಸಿಗುತ್ತೆ ಅಂತ ಕೆಲವರು ಅವ್ರ ಬೆಂಬಲಿಗರು ಹೇಳ್ಕೊತಿದ್ದಾರೆ ನಡೀತಾ ಇದೆ ಬಟ್ ಎಸ್ ಆರ್ ವಿಶ್ವನಾಥ್ ಇನ್ನು ಪ್ರತಿಸ್ಪರ್ಧಿ ಯಾರು ಅಂತ ಗೊತ್ತಿಲ್ಲದೆ ಗೊತ್ತಿಲ್ಲ ಗೊತ್ತಾದ್ರು ತುಂಬಾ ತಡ ಆಗ್ತಾ ಇದೆ ತಡ ಆಗೋಗಿದೆ ಆಗೋಗಿದೆ ದೊಡ್ಡ ಮಿರೇಕಲ್ ಆಗ್ಬೇಕು ಎಸ್ ಆರ್ ವಿಶ್ವನಾಥ್ ನ ಸೋಲ್ಸ್ಬೇಕು ಅಂದ್ರೆ ಒಂದ್ ಎರಡು ವರ್ಷದ ಮುಂಚೆನೆ ಕ್ಯಾನಿಡೆಟ್ ನ ಅನೌನ್ಸ್ ಮಾಡಿ ಇಲ್ಲ ಕೆಲಸ ಮಾಡಿಸಬೇಕು ನಾವು ಹೇಳ್ತೀನಿ ಅವರು ಬೆಂಬಲಿ ದೊಡ್ಡಬಳ್ಳಾಪುರಕ್ಕೆ ಹೋದಾಗ ಅದ ಹೇಳ್ತಾರೆ ಎಸ್ ಆರ್ ವಿಶ್ವನಾಥ್ ಲಕ್ಷ ಲೇಡು ಲಕ್ಷ ಲೇಡು ಅಂತಂದ್ರೆ ಎಸ್ ಆರ್ ವಿಶ್ವನಾಥ್ ಮೂರು ಬಾರಿ ಗೆದ್ದಂತಹ ಪ್ರಭಾವಿ ಶಾಸಕ ಮೂರು ಬಾರಿ ಗೆದ್ದಂತಹ ಪ್ರಭಾವಿ ಶಾಸಕ ತಮ್ಮ ಶ್ರೀಮತಿ ಶ್ರೀಮತಿಯವ್ರನ್ನ ಜಿಲ್ಲಾ ಪಂಚಾಯತ್ ಗೆಲ್ಸ್ಕೊಳ್ಳಕ್ ಆಲಿಲ್ಲ ಮೂರು ಬಾರಿ ಗೆದ್ದಂತಹ ಪ್ರಭಾವಿ ಶಾಸಕ ತಮ್ಮ ಶ್ರೀಮತಿ ಶ್ರೀಮತಿಯವ್ರನ್ನ ಬಿಬಿಎಂಪಿ ಗೆಲ್ಸ್ಕೊಳ್ಳಕ್ ಆಲಿಲ್ಲ ಹ್ಮ್ ಜನ ಸ್ಟ್ರಾಂಗ್ ಬಟ್ ಕಾಂಗ್ರೆಸ್ ಜೆ ಡಿ ಎಸ್ ಈ ಲಿಂಕ್ ನಿಟ್ಕೊಂಡು ಚುನಾವಣೆ ಮಾಡೋ ದಿಸಲಿ ಕೆಲಸ ಮಾಡ್ಲಿಲ್ಲ ಮಾಡ್ಲಿಲ್ಲ ವಿಶ್ವನಾಥ್ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂದ್ರೆ ಇದ್ರಲ್ಲಿ ಕೆಲಸ ಮಾಡ್ಕೊಂಡು ನಿಂಗೆ ಹೋಗ್ತಿದಾರೆ ಆಟ್ರಿಕ್ ಸಾಧಿಸಿದ್ದಾರೆ ಮತ್ತೊಂದ್ಸರಿ ಗೆದ್ದ ಸರ್ಕಾರ ಬೇರೆ ಮಿನಿಸ್ಟರ್ ಬೇರೆ ಮಿನಿಸ್ಟರ್ ಬೇರೆ ಅಧ್ಯಕ್ಷರು ಅಧ್ಯಕ್ಷರು ನೆಕ್ಸ್ಟ್ ಸ್ಟಾಪ್ ಮಿನಿಸ್ಟರ್ ಪೋಸ್ಟ್ ಮಿನಿಸ್ಟರ್ ಇದೆಲ್ಲ ಇದೆ ಬಟ್ ಆ ಲೆವೆಲ್ ತಾನು ಈಕ್ವಲ್ ಈಗ ಬಿಡಿಎ ಚೇರ್ಮನ್ ಅಲ್ವಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇಲ್ಲಿ ಜೆಡಿಎಸ್ ಡಿ ಕಳೆದ ಬಾರಿ ರನ್ನರ್ ಅಪ್ ಅವರ ಒಳ್ಳೆ ಓಟ್ ತಗೊಂಡಿರು ಬಟ್ ಅವ್ರು ನೆಕ್ಸ್ಟ್ ಟೇಕ್ ಅಪ್ ಆಗೋ ವಿಚಾರದಲ್ಲಿ ಅಡ್ವರ್ಟ್ ಮಾಡ್ಕೊಂಡ್ರು ಬಟ್ ವಿಶ್ವನಾಥ್ ವಿರೋಧಿಗಳ ವೀಕ್ನೆಸ್ ನೇ ಸರಿಯಾಗಿ ಅರ್ಥ ಮಾಡ್ಕೊಂಡು ನೀಟಾಗಿ ಇಡೀ ಕ್ಷೇತ್ರದಲ್ಲಿ ಬಲವಾಗಿ ಬೇರೆಯವರು ಇದ್ದಾರೆ ಆದರೆ ನಾನು ಯಾಕೆ ಅವ್ರ ಶ್ರೀಮತಿ ಅವ್ರ ಸೋತದ್ನ ಪದೇ 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 ನೆನಪಿಸ್ತೀನಿ ಅಂತಂದ್ರೆ ಜನ ಸ್ಟ್ರಾಂಗ್ ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ಆಗೋಗಿದೆ ನಾನು ಗೆಲ್ತೀನಿ ಅಂತ ಮೆರೆಯದ್ರೆ ಆಗಲ್ಲ ಜನ ಏನ್ ಬೇಕಾದ್ರೆ ಮಾಡ್ಬೇಕಾದ್ರೆ ಮಾಡ್ತಾರೆ ಅಂತ ಅಂತ ಕಾಂಗ್ರೆಸ್ ಇಡೀ ಕ್ಷೇತ್ರ ದೊಡ್ಡದು ಇಲ್ಲಿಂದ ಶುರುವಾಗಿ ಏರ್ಪೋರ್ಟ್ ರೋಡ್ ಇಂದ ಅದು ಮಾಗಡಿ ರೋಡ್ ಗಂಟೆ ಬರ್ತದೆ ಕ್ಷೇತ್ರ ಓ ಬಹಳ ದೊಡ್ಡ ಕ್ಷೇತ್ರ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸೇರುವಂತದ್ದು ಸೇರುವಂತಹುದು ಲೋಕಸಭೆಯಲ್ಲಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ನಾಯಕ ಯಾರು ಉರಿಯಾಳಿ ಯಾರು ಜೆಡಿಎಸ್ ಉರಿಯಾಳ್ ಯಾರು ನನ್ನ ಗೊತ್ತಿಲ್ಲದ ಕಾರಣ ಜನವರಿ ತಿಂಗಳಲ್ಲೂ ಸಹ ಇಲಾಂಕಾ ಕ್ಷೇತ್ರದಲ್ಲಿ ಬಿಜೆಪಿಯ ವಿಶ್ವನಾಥ್ ಮುನ್ನಡೆ ಭಾರಿ ಮುನ್ನಡೆ ಕ್ಲಿಯರ್ ಕಟ್ ಕ್ಲಿಯರ್ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಎಸ್ ಫೆಬ್ರವರಿ ಫಸ್ಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳ ಅನೌನ್ಸ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಇನ್ನೊಂದು ಸಲ ಮಾಡಬಹುದು ಜೆ ಇದು ಕಾಂಗ್ರೆಸ್ ನ ಮೊದಲ ಪಟ್ಟಿ ಆದ್ಮೇಲೆ ಅವ್ರ ಎರಡನೇ ಪಟ್ಟಿ ಬರುತ್ತೆ ಎರಡನೇ ಪಟ್ಟಿ ಬರುತ್ತೆ ಸೊ ಎದಾಗ್ಬಹುದು ಫೆಬ್ರವರಿ ತಿಂಗಳಲ್ಲಿ ಏನಾದ್ರು ಚೇಂಜಸ್ ಕಾಣಬಹುದು ಅದನ್ನ ಹೊರತು ಪಡಿಸಿದ್ರೆ ಇಲ್ಲ ಸಾಧ್ಯ ಇಲ್ಲ ಸೊ ಏನಾದ್ರು ಇನ್ನೂ ಅವರು ಮಾರ್ಚಿಗೂ ಫೆಬ್ರವರಿಗೂ ಅನೌನ್ಸ್ ಮಾಡದೆ ಹೋದ್ರೆ ವಿಶ್ವನಾಥ್ ನಾಲ್ಕನೇ ಬಾರಿ ಗೆಲುವು ಫಿಕ್ಸ್ ರಿಸಲ್ಟ್ ಫಿಕ್ಸ್ ಆಂಧ್ರ ಲೆಕ್ಕ ಹಾಕಬೇಕಮ್ಮಲ್ಲಿ ಅವರು ಕುತ್ಕೊಂಡು ಎಸ್ ಯಾರಾದ್ರೂ ಬರ್ಲಿ ಅಪ್ಪ ಗೆಲ್ತೀನಿ ಅಂತ ಎಸ್ ಮುಂದಿನ ಜೀವಿ ತಗೊಳ್ಳೋದ್ರಿಂದ ತುಂಬಾ ಆರೋಗ್ಯಕರವಾಗಿದೆ ಚೆನ್ನಾಗಿದೆ ನಾವು ಕೆಲವ್ರಿಗೆಲ್ಲ ಇದನ್ನೇ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟು ಚೆನ್ನಾಗಿದೆ ಸರ್ ಏನಿಲ್ಲ ನಾವು ಆರ್ಗಾನಿಕ್ ಬೆಲ್ಲ ಎಲ್ಲ ತಗೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿದೆ ಸರ್